ಏನಯ್ಯ ಇದೆಲ್ಲ? ಮದರ್ ಪ್ರಾಮಿಸ್ ತಾಯ ಆಣೆ ಈ ರೀತಿ ಆಗತ್ತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಗುರು. ಒಂದ್ ನಿಮಿಷ, ನನ್ ತಾಯ ಆಣೆ ಯಾರು ಕೇಳಿಸ್ಕೊಳ್ಬೇಡ್ರಪ್ಪ, ಮರ್ರಾಗ ಹೋಗ್ಬಿಡ್ತೀನಿ. ಏನ್ ಗುರು, ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬಳ್ಳಾರಿ ದೇವಿ ಕಳಿಸ್ತಾ ಇದೀಯಾ? ನಾನ್ ಕಳಿಸ್ತಾ ಇಲ್ಲ, ಆ ನನ್ ಮಗ ಕಳಿಸ್ತಾ ಇದ್ದಾನೆ. ನೀನ್ ಹೋಗಲ್ಲ ಅಂತ ಸ್ಟ್ರೈಕ್ ಮಾಡು, ಮೆಟ್ಟಲು ಹೊಡ್ಬಿಡ್ತೀನಿ. ಒಂದ್ ಗಂಟೆ ವ್ಯವಹಾರ ಮಾಡಿ ಇಲ್ಲಿ ನೋಡಿದ್ರೆ ಹಾಕೊಂಡು ಕುಂಪ್ತಾ ಇದೀಯಾ? ನೀನು ಯೋಚನೆ ಮಾಡ್ಬೇಡ, ನಾನಿನ್ನ ಹೆಲಿಕಾಪ್ಟರ್ ನಲ್ಲಿ ಎಸ್ಕೇಪ್ ಮಾಡ್ತೀನಿ. ಬೇಡ ಗುರು, ಪೆಟ್ರೋಲ್ ವೇಸ್ಟ್ ಆಗುತ್ತೆ. ನೀನು ಹೋದ್ರೆ ನಡ್ಕೊಂಡೆ ಹೊರಟೈತೀನಿ. ಏನ್ರ ಅದು ಗುಸ್ಗುಸೋ ಯಾಕಡೋರ ದೇವ್ರೆ, ಡೇರಾಗಿ ನುಗ್ತಾ ಇದ್ದೀನಿ, ಸಕ್ಸಸ್ ಕೊಡು. ಏ ಮುರಾರಿ, ಒಳಗಡೆ ಬಚ್ಚಿಟ್ಕೊಂಡಿದೀಯನ? ಬಾರಲೇ ಮಗನೇ, ಬಾರ ಹೊರಗಡೆ. ಏಯ್ ಬಾರಲೇ. ನನ್ನ ಮಗನೇ, ನಿನ್ನ ದೌರ್ಜನ್ಯದಿಂದ ಜನರನ್ನ ಹೆದರಿಸ್ತೀಯನ? ನಗರದ ಶಾಂತಿ ಭದ್ರತೆನ ನಾಶ ಮಾಡ್ತೀಯ? ಮರ್ಡರ್ ಮಾನಭಂಗದಿಂದ ಸಿಟಿನ ಸ್ಮಶಾನ ಮಾಡ್ತೀಯನ? ಆ ದುಷ್ಟನ್ನ ಕಾಮ, ದುರ್ಮಾರ್ಗಿನ ಕಾಮ, ನೀಚನ್ನ ಕಾಮ, ಯಾವ ರೀತಿ ಬಗ್ಬಿಡ್ಬೇಕು ಅಂತ ನನಗೊತ್ತು. ಫುಲ್ ಸ್ಟಾಪ್, ತಿರುಗಿಸಿ ನೋಡಿ. ಏ ಮುರಾರಿ, ನೀನ್ ಇಷ್ಟು ದಿವಸದಿಂದ ಮಾಡಿದ ಗೂಂಡಾಗಿರಿನೆಲ್ಲ ಮಟ್ಟ ಹಾಕೋದಕ್ಕೆ ನಾನ್ ಇಲ್ಲಿಗೆ ಬಂದಿದ್ದೀನಿ. ಬಾರೋ ಮಗನೇ. ಏ ಇಷ್ಟ ಮಾಬೇಡ, ಡೈಲ ಮರ್ತೋಗುತ್ತೆ. ಏ ಮುರಾರಿ, ಇವತ್ ನೀನು ನಾನು ಅಟೋ ಇಟೋ ಎಟೋ. ಪರವಾಗಿಲ್ಲ, ಸಾಯಿ ಕುಮಾರ್ ತರ ಚೆನ್ನಾಗಿ ಡೈಲಾಗ್ ಹೇಳ್ತೀಯಾ. ಥ್ಯಾಂಕ್ ಯು. ನೋ ಮೆನ್ಷನ್. ಏಯ್ ಇಡ್ಕೊಂಡು ಬಾ ಸರ್. ನನ್ನ ಅಪಾರ್ಥ ಮಾಡ್ಕೋಬೇಡಿ ಸಾರ್, ಇದು ಬೈಗ್ಳ ಅಲ್ಲ, ಬರ್ಕೊಂಡ್ ಬಂದಿರೋ ಡೈಲಾಗ್ಸ್ ಅಷ್ಟೇ, ಜಸ್ಟ್ ಫಾರ್ ಶೋ. ನಾನು ಈ ರೀತಿ ಡೈಲಾಗ್ಸ್ ಹೇಳಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಯಾವ್ದೋ ಉದ್ಘಾಟನೆಗೆ ಗೆಸ್ಟ್ ನ ಕರ್ಕೊಂಡು ಹೋದಂಗಾಗತ್ತೆ. ಅದಕ್ಕೆ ನಿಮ್ಮನ್ನ ಲಾಠಿ ಬೂಟಲ್ ಒದ್ದು ಎಳ್ಕೊಂಡು ಹೋಗೋಣ ಅಂತ. ಏನು ಬೂಟಲ್ ಒದಿತ್ಯ ಅಂತ ಎತ್ಬಿಡ್ಲ. ಏಯ್ ಮೊದ್ಲು ಇವನ್ ಹತ್ರ. ಅಯ್ಯ ಅಣ್ಣ ಅಣ್ಣ, ಎರಡನ್ನು ಎತ್ತು ಅಂತ ಹೇಳ್ತಿದ್ರು, ನನ್ನ ಎತ್ಬಿಡ್ತೀರಲ್ಲ ಅಣ್ಣ. ನನ್ ಲಾಟಿಲ್ ಹೊಡಿತೀಯ? ಅಬ್ಬೆ ಇದು ಆಕ್ಟಿಂಗ್ ಸರ್. ಈ ಒಂದ್ ಗಂಟೆ ನಾನು ಆಕ್ಷನ್ ಹೀರೋ, ನೀವು ಹಳೆ ವಿಲನ್ ಕೆಡಿ ನಾಗಪ್ಪ. ಓಕೆ ಆಕ್ಷನ್. ತಿರುಗಿ ಲಾಟಿ ನೋಡ್ತೀನಿ ಅಂತ್ಯಾ ಸರ್? ಇದು ಒರಿಜಿನಲ್ ಲಾಟಿ ಅಲ್ಲ ಸರ್, ರಬ್ಬರ್ ಇಂದ ಮಾಡಿರೋದು, ಸಿನಿಮಾ ಶೂಟಿಂಗ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಅದು. ಬೇಕಾದ್ರೆ ನೋಡಿ ಸರ್, ಏಟೆ ಬೀಳಲ್ಲ. ಹಂಗಾರೆ ನೀವು ಹೊಡ್ಕೊಂಡ್ ತೋರಿಸು. ಏ ಅಣ್ಣ, ನೀವು ನನ್ನ ಎಳ್ಕೊಂಡು ಹೊಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತವನೆ, ಹಂಗಾದ್ರೆ ನನ್ನ ಕೆರಿಯರ್ ತೊಂದರೆ ಆಗತ್ತಾ? ಅಂತದೇನಿಲ್ಲಣ್ಣ, ಒಳ್ಳೆ ಸಿಂಪತಿ ಕ್ರಿಯೇಟ್ ಆಗುತ್ತೆ, ಪಬ್ಲಿಸಿಟಿನೂ ಸಿಗುತ್ತೆ, ಮುಂದೆ ನೀವು ಎಲೆಕ್ಷನ್ಗೂ ನಿಂತ್ಕೋಬಹುದು. ಹಂಗಾದ್ರೆ ಓಕೆ ಸರ್. ಒಂದ್ ಸೆಕೆಂಡ್, ನೀವ್ ಆ ಕಡೆ ತಿರುಗಿ ನೋಡಪ್ಪ ಪ್ಲೀಸ್, ಒದಿಬಾರ್ದು. ರೆಡಿ? ಅಯ್ಯೋ ನಿನ್ನಾದ್ರೂ ಮೊದ್ಲೇ ಫುಟ್ಬಾಲ್ ಪ್ಲೇಯರ್ ಆಗಿದ್ದ, ಯಾರ ಬರೀ ಓದ್ಬಿಟ್ಟ. ಒಂದ್ ನಿಮಿಷ ಈ ಸರ್ಕಲ್ ಅಲ್ಲಿ ಒಂದೆರಡು ಇಂಪಾರ್ಟೆಂಟ್ ಡೈಲಾಗ್ ಹೊಡಿತೀನಿ, ನಿಮ್ ಪೊಲಿಟಿಕಲ್ ಕೆರಿಯರ್ ಇಂಪ್ರೂವ್ ಆಗುತ್ತೆ. ಆಯ್ತು ಆಯ್ತು, ಅಮ್ಮನಕ್ಕೆ ಅವಾಯ್ಡ್ ಮಾಡಿಲ್ಲ ಅಂದ್ರೆ ನನ್ನ ಇಮೇಜ್ ಫೈಲ್ ಆಗೋಗುತ್ತೆ. ಓಕೆ ಮುರಾರಿ, ಓದ್ ಕೊಟ್ಟು ಕೊಟ್ಟು ಹೊಡಿತೀಯಾ? ನ್ಯಾಯದ ಕಣ್ ತಪ್ಪು ಓಡಾಡ್ತೀಯಾ? ನ್ಯಾಯದ ಕೈನ ಕಟ್ಟಾಕಿ ಜನರ ನೆಮ್ಮದಿ ಸುಖಾನ ಅಲ್ಲೋಲ ಕಲ್ಲೋಲ ಮಾಡ್ತೀಯಾ? ಗಂಡ್ಸು ಅಂದ್ರೆ ನೀನೇ ಕಣಯ್ಯ, ಎಸ್ಐ ಅಂದ್ರೆ ನೀನೇ ಕಣ ಮಾಮ. ಜನರ ಮಾನ ಪ್ರಾಣದ ಜೊತೆ ಆಟ ಆಡೋ ನಿನ್ನ ಗಲ್ಲಿಗೆ ಹಾಕ್ತಿ, ಕೊರಿಯರ್ ಅಲ್ಲಿ ಮೇಲೆ ಕಳಿಸ್ತೇನೆ. ಇವತ್ತಿನಿಂದ ನಿನ್ನ ಗುಂಡಾಗಿರಿ ಫಿನಿಶ್, ನಿನ್ನ ಕತೆ. ಲವ್ ಮಾಡಿ ಕ್ಯಾಚ್ ಹಾಕ್ಬೇಕು ಅಂದ್ರೆ ಇಂಥವನಿಗೆ ಕ್ಯಾಚ್ ಹಾಕ್ಬೇಕು, ನಾನ್ ಮದುವೆ ಆಗೋದಾದ್ರೆ ಇವನ್ನೇ ಹಾಕ್ಬೇಕು. ಅಡ್ವಾನ್ಸ್ ಆಗಿ ಒಂದು ಸಾಂಗ್ ಹಾಕೊಂಡ್ಬಿಟ್ರೆ. ಗುಡ್, ಸೂಪರ್ ಸೂಪರ್ ಮಿಸ್ಟರ್ ರಾಜೇಂದ್ರ, ನೀನು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಎಮಿನೆಂಟ್ ಆಫೀಸರ್, ಒಬ್ಬ ಗಡ್ಸ್ ಅನ್ನೋದನ್ನ ಪ್ರೂವ್ ಮಾಡಿದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್.
ನಾನ್ ಗಂಟನ್ನ ಯಾವಾಗ ಅಂದ್ರೆ ಅವಾಗ ಪ್ರೂವ್ ಮಾಡಕ್ ಹೋಗಲ್ಲ ಸರ್. ವೆರಿ ಗುಡ್, ಮುರಾರಿನ ಅರೆಸ್ಟ್ ಮಾಡಿದ್ಯಾ, ಈಗ ನೀನು ಜನಗಳ ಕೈಗೆ ಸಿಕ್ಕ್ರೆ ಹುಚ್ಚನಾಗಿ ಹೊಡೆದಂಗ್ ಹೊಡಿತಾರ ಸರ್. ಶಬಾಶ್ ಅಂತ ಬೆಂತಾಡ್ತಾರೆ. ಮಿಸ್ಟರ್ ರಾಜೇಂದ್ರ, ಇಂಥ ನಟೋರಿಯಸ್ ನ ಅರೆಸ್ಟ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಘನತೆ ತಂದಿದ್ಯಾ. ಇಂಥ ಸಮಾಜ ಮಿತ್ರನ ಮಿತ್ರ ಅಲ್ಲ, ಶತ್ರು. ಶತ್ರು ಅಂತ ಹೇಳಕ್ ಹೋಗಿ ನಾಲ್ಗೆ ಸ್ಲಿಪ್ ಆಗೋಯ್ತು. ಏ ಮುರಾರಿ, ಎಸ್ ಪಿ ಸಾಹೇಬ್ರ ಮುಂದೆ ಸರಿಯಾಗಿ ನಿಂತ್ಕೋ. ಎಸ್ ಪಿ ಸಾಹೇಬ್ ನಾಸ್ಟಿಲ್ಲ ಅವಾರ್ಡ್ ಮಾಡ್ಬಿಡು, ಈಡಿಯಟ್. ಫ್ರೀ ಪಬ್ಲಿಸಿಟಿ ತಗೋತಾನೆ ಸರ್. ಇವನ್ನ ಒಂದ್ ಗಂಟೆ ಮಾತ್ರ ಸೆಲ್ಲಲ್ಲಿ ಇಡ್ತೀನಿ ಅಂತ ಹೇಳಿದ್ದೆ, ಈಗ ರಿಲೀಸ್ ಮಾಡ್ತೀನಿ. ಏನು ರಿಲೀಸ್ ಮಾಡ್ತೀಯಾ? ಹೌದು ಸರ್, ಇಂಥ ಸಮಾಜ ದುರ್ಮಾರ್ಗನ್ನ ಸೆಲ್ಲಲ್ಲಿ ಇಟ್ರೆ ಸ್ಟೇಷನ್ ಕೊಳ್ತು ಹೋಗುತ್ತೆ. ಕೊಳತ್ ನಾರದ್ರು ಚಿಂತೆ ಇಲ್ಲ, ಅವನ್ ಈ ಸೆಲ್ಲಲ್ಲಿ ಬಿದ್ದು ಸಾಯ್ಬೇಕು. ಅಬ್ಬಬ್ಬೆ, ಹಂಗಂದ್ರೆ ಹೆಂಗೆ ಸರ್? ಅವನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಒಂದ್ ಗಂಟೆನೆ. ಏನು ಅಗ್ರಿಮೆಂಟ್ ಸರ್? ಅದು ಒಂದ್ ಗಂಟೆ ಮಾತ್ರ ಲಾಕಪ್ ಅಲ್ಲಿ ಇರ್ತೀನಿ ಅಂತ ಮೊದ್ಲೇ ಹೇಳಿದ್ದೆ ಸರ್. ನಾನು ಇವನ್ ಪರ್ಮನೆಂಟ್ ಆಗಿ ಸೆಲ್ಲಲ್ಲೇ ಇರ್ಲಿ, ಇವನ್ನ ಆದಷ್ಟು ಬೇಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಐ ಜಿ ಫೋನ್ ಮಾಡಿ ಹೇಳಿದ್ದಾರೆ. ಹಾಗೆ ಹೇಳೋದಕ್ಕೆ ಅವ್ರು ಯಾರು? ವಾಟ್ ಅಂದ್ರೆ ಅವ್ರು ಹೇಳಿದ್ ಸರಿ ಸರ್, ಅದಕ್ಕೆ ಇವನೊಬ್ಬೇಕಲ್ಲ. ಏ, ಒಪ್ಪೋದಿಕ್ಕೆ ಬಿಡೋದಿಕ್ಕೆ ಈ ನಟೋರಿಯಸ್ ಯಾರ್ರೀ? ಇವನ್ನ ಇಲ್ಲೇ ಬಿಟ್ರೆ ಇವನ್ ಕಡೆ ಇವ್ರು ಬಂದು ಬಾಂಬ್ ಹಾಕಿ ಇವನ್ನ ಎಸ್ಕೇಪ್ ಮಾಡೋ ಚಾನ್ಸಸ್ ಇದೆ. ಒಂದ್ ನಿಮಿಷ ಒಳಗ್ ಬನ್ನಿ, ಡೀಟೇಲ್. ನೋ ನೋ ಮಿಸ್ಟರ್ ಶಮಲಿಂಗಯ್ಯ, ಇವನ್ನ ಒದ್ದು ವ್ಯಾರಿ ಹಾಕೋದನ್ನು. ಆಯ್ತು ಸರ್, ಬನ್ನಿ ಸರ್. ಪಾಪ ಸರ್, ಅವನ್ನ ಬಿಟ್ಬಿಡಿ. ತಿಳಿದೋ ತಿಳಿದೇನೋ ಅವನು ಮರ್ಡರ್ ಮಾಡಿದ್ದಾನೆ, ಅದಕ್ಕೆ ನನ್ನ ಹತ್ರ ಒದೇನು ತಿಂದಿದ್ದಾನೆ. ಅವನ್ ಮಾಡಿದ ಪಾಪ ಅವನು ಅನುಭವಿಸ್ತಾನೆ. ಅದಕ್ಕೆ ಯಾಕೆ ಸರ್ ಬಳ್ಳಾರಿ ಜೈಲು? ಮಾಡಿದ್ದುಣ್ಣು ಮಹಾರಾಯ, ಮಾಡಿದ್ದುಣ್ಣು ಮಹಾರಾಯ ಆಗೋದ್ಕೆನೆ ನನ್ನ ಮಗನಿಗೆ ಬಳ್ಳಾರಿ ಜೈಲೇ ಕರೆಕ್ಟ್. ಅಲ್ಲ ಸರ್, ಅಷ್ಟು ಕಷ್ಟಪಟ್ಟು ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದೇನೆ, ನಂತರ ಸ್ಟ್ರಿಕ್ಟ್ ಆಫೀಸರ್ಸ್ ಅಲ್ಲೂ ಇರ್ತಾರ ಅಂತ. ಡೋಂಟ್ ವರಿ ಮಿಸ್ಟರ್ ರಾಜೇಂದ್ರ, ಅಲ್ಲಿ ನಿನಗಿಂತನೂ ಸ್ಟ್ರಿಕ್ಟ್ ಆಫೀಸರ್ಸ್ ಇರ್ತಾರೆ. ಹಾಗಾದ್ರೆ ತಪ್ಪಿಸ್ಕೊಳ್ಳೋಕೆ ಕಷ್ಟ ಆಗುತ್ತಲ್ಲ ಸರ್? ತಪ್ಪಿಸ್ಕೊಳ್ಳಕ ಅಬ್ಬೆ, ತಪ್ಪಿಸ್ಕೊಳಕ್ಕೆ ಅಂತ ಅಲ್ಲ ಸರ್, ತಪ್ಪಿಸ್ಕೊಂಡ್ರೆ ಅಂತ ಫೀಲಿಂಗ್. ಫೀಲಿಂಗ್ ಫೀಲಿಂಗ್ ಸೆಂಟಿಮೆಂಟ್ ಏನು ಹೊರ್ಕೊಟ್ಟಾಗಲ್ಲ, ಆಕ್ಷನ್. ಏನಯ್ಯ ಇದೆಲ್ಲ? ಮದರ್ ಪ್ರಾಮಿಸ್, ತಾಯಾಣೆ, ಈ ರೀತಿ ಆಗತ್ತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಗುರು. ಒಂದ್ ನಿಮಿಷ, ನನ್ ತಾಯಣೆ ಯಾರು ಕೇಳಿಸ್ಕೊಳ್ಬೇಡ್ರಪ್ಪ, ಮರ್ರಾಗ ಹೋಗ್ಬಿಡ್ತೀನಿ. ಏನ್ ಗುರು, ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬಳ್ಳಾರಿ ದೇವಿ ಕಳಿಸ್ತಾ ಇದೀಯಾ? ನಾನ್ ಕಳಿಸ್ತಾ ಇಲ್ಲ, ಆ ನನ್ ಮಗ ಕಳಿಸ್ತಾ ಇದ್ದಾನೆ. ನೀನ್ ಹೋಗಲ್ಲ ಅಂತ ಸ್ಟ್ರೈಕ್ ಮಾಡು, ಮೆಟ್ಟಲು ಬಿಡ್ತೀನಿ. ಒಂದ್ ಗಂಟೆ ವ್ಯವಹಾರ ಮಾಡಿ ಇಲ್ಲಿ ನೋಡಿದ್ರೆ ಹಾಕೊಂಡು ಕುಂಪ್ತಾ ಇದೀಯಾ? ನೀನು ಯೋಚನೆ ಮಾಡ್ಬೇಡ, ನಾನಿನ್ನ ಹೆಲಿಕಾಪ್ಟರ್ ನಲ್ಲಿ ಎಸ್ಕೇಪ್ ಮಾಡ್ತೀನಿ. ಬೇಡ ಗುರು, ಪೆಟ್ರೋಲ್ ವೇಸ್ಟ್ ಆಗುತ್ತೆ. ನೀನ್ ಮುಂದೆ ನಡ್ಕೊಂಡೆ ಹೊರಟಾಯ್ತೀನಿ. ಏನ್ರ ಅದು ಗುಸ್ಗುಸೋ ಯಾಕಡೋರ? ನನ್ನ ಮಗನೇ, ಸುಳ್ಳು ಹೇಳಿ ನನ್ನ ಅರೆಸ್ಟ್ ಮಾಡಿದೀನಲ್ಲ, ನಾನ್ ಜೈಲಿಂದ ಬಂದ್ಮೇಲೆ ನಿನ್ ಮನೆ ದೇವರಿಗೆ ನಿನ್ ಮೊದಲೇ ಬಲಿ ಕೇಳಲ್ಲ. ನೀವು ಮುರಾರೇನೆ ಅರೆಸ್ಟ್ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಯಾವ್ದೋ ಜನ್ಮದ ಪಾಪ ಸರ್, ಅಟ್ಕಾಯಿಸ್ಕೊಂಡ್ಬಿಡ್ತು. ಈ ಕಡೆನೂ ಉಳಿ ಶಬ್ದ, ಆ ಕಡೆನೂ ಉಳಿ ಶಬ್ದ, ಅದೇ ಶಬ್ದ, ಅದೇ ಶಬ್ದ. ಲಿಂಗು ಏಕಲಿಂಗು, ಏಕಲಿಂಗು ಭಾವ. ಏನತ್ತೆ, ನಿಂಗೆ ಉಳಿ ಶಬ್ದ ಕೇಳಿಸ್ತಿದ್ಯಾ? ಹೌದು, ಅದೇ ಶಬ್ದ. ನಿನ್ಗೆ ಬಟ್ಟೆ ಒಗಿತಿದ್ರೂ ಉಳಿ ಶಬ್ದನೆ, ಮಕ್ಕಳು ಗಿಲ್ಲಿ ದಾಂಡು ಆಡ್ತಿದ್ರೂ ಉಳಿ ಶಬ್ದನೆ, ಕಳ್ಳರು ಪಕ್ಕದ ಮನೆಯಲ್ಲಿ ಕಣ್ಣ ಹಾಕ್ತಿದ್ರೂ ಉಳಿ ಶಬ್ದ. ಹೌದು, ಅವ್ರು ಬರ್ತಾರೆ ಬರ್ತಾರೆ ಅಂತ ನಾನು ಕಾದು ಕಾದು ಎಷ್ಟು ನೋವು ಪಡ್ತಾ ಇದ್ದೀನಿ ಗೊತ್ತಾ? ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಒಂದು ತಿಂಗಳು ಟೈಮ್ ಕೊಡ್ತೀನಿ. ನನ್ನ ಏಕಲಿಂಗನನ್ನು ಯಾರು ಹುಡುಕೊಡ್ತಾರೋ ಅವರಿಗೆ 10 ಲಕ್ಷ ಬಾಳೋ ಡೈಮಂಡ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತೀನಿ. ಅದೇ ಧ್ವನಿ, ಅದೇ ಸೌಂಡು, ಅದೇ ಶಬ್ದ. ಲಿಂಗು ಲಿಂಗು ಏಕಲಿಂಗು ಭಾವ. ಓ ಕರ್ಮ ಕರ್ಮ.